ಇನ್ನು ನರೇಂದ್ರ ಮೋದಿ ಅವರನ್ನ ನೋಡಿ ಕಾಪಿ ಮಾಡಬಾರದು ಅಂತ ಹೇಳಿದ್ದಾರೆ. ಅಲ್ಲದೆ ಮತ್ತೊಂದು ಕಡೆ ನೈಟ್ ಕರ್ಫ್ಯೂ ಒಂದರಿಂದ ಕೊರೋನಾ ನಿಯಂತ್ರಣ ಸಾಧ್ಯವಿಲ್ಲ ಎಂದು ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ರಾಜಕೀಯ ಸಭೆಗಳಿಗೆ ಯಾಕೆ ನಿಯಮಗಳನ್ನು ಮಾಡಿಲ್ಲ? ರಾಜಕೀಯ ಸಭೆಗೆ ಎಷ್ಟು ಜನ ಬೇಕಾದರೂ ಸೇರಬಹುದಾ? ಸರ್ಕಾರ ಒಂದೊಂದಕ್ಕೆ ಒಂದೊಂದು ತೀರ್ಮಾನ ಮಾಡಬಾರ್ದು ಅಂತ ಕೂಡ ಅವರು ಕಿಡಿಕಾರಿದರು. ಇನ್ನು ಕೇಂದ್ರ ಸರ್ಕಾರ ಹಿಂದಿ ಹೇರಿಕೆ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ನಿರ್ಲಕ್ಷ್ಯದಿಂದ ಕನ್ನಡ ಕಣೆಗಣಿಸ್ತಾ ಇದೆ. ಇನ್ನು ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಅಂತ ಅವರು ತಿಳಿಸಿದ್ದಾರೆ. ಆಗ್ಬೋದು ಅಂತಕ್ಕಂಥ ಒಂದು ವಾತಾವರಣ ಏನಿದೆ, ಅದರಿಂದ ಸರ್ಕಾರ ಮಾಡಿರ್ತಕ್ಕಂಥ ಕ್ರಮದ ಬಗ್ಗೆ ನಾನು ನೈಟ್ ಕರ್ಫ್ಯೂ ಮಾಡ್ತಕ್ಕಂಥದ್ದು ಒಂದರಿಂದಲೇ ಇದು ಸಾಲ್ವ್ ಆಗೋದಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಮತ್ತು 50-50 ಏನಿದೆ ಈಗಾಗಲೇ ಅದ್ರ ಬಗ್ಗೆ ವ್ಯಾಪಾರಸ್ಥರುಗಳು ಕಳೆದ 2 ವರ್ಷಗಳಿಂದ ಪೆಟ್ಟಿದ್ದೇವೆ, ಈಗೇನು ಚೇತರಿಸ್ಕೊಳ್ತಾ ಇದ್ದವು, ಮತ್ತೆ ನಮಗೆ ದೊಡ್ಡ ನಷ್ಟ ಉಂಟಾಗ್ತದೆ ಅಂತಕ್ಕಂಥದ್ದು ಏನು ಹೇಳ್ತಾರೆ, ಅದರಲ್ಲಿ ಒಂದು ಭಾಗ ಸಮಸ್ಯೆಗಳಿದೆ. ಇಲ್ಲಿ ನಾನು ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು ಈಗ ಈ ನೈಟ್ ಕರ್ಫ್ಯೂ ಬಗ್ಗೆ ಮತ್ತು 50% ಅಂತಕ್ಕಂಥ ಏನು ಹೇಳ್ತಾ ಇದ್ದೀರಿ, ರಾಜಕೀಯದ ಸಭೆಗಳಿಗೆ ಯಾಕೆ ರಿಸ್ಟ್ರಿಕ್ಷನ್ ಇಲ್ಲ? ರಾಜಕೀಯ ಸಭೆಗೆ ಎಷ್ಟು ಜನ ಬೇಕಾದ್ರೂ ಸೇರ್ಬೋದಾ? ಇಲ್ಲಿ ನಾನು ಕೇಳ್ತಕ್ಕಂಥ ಪ್ರಶ್ನೆ ಈಗ ನೋಡಿ, ಇಲ್ಲೇ ಎಷ್ಟು ಜನ ಇದ್ದೀವಿ. ಇದರಿಂದ ಸರ್ಕಾರ ತೀರ್ಮಾನಗಳನ್ನು ಮಾಡಿದಾಗ ಒಂದೊಂದಕ್ಕೆ ಒಂದೊಂದು ರೀತಿಯ ತೀರ್ಮಾನ ಆಗಬಾರದು. ಹಲವಾರು ಕನ್ನಡದ ಬಗ್ಗೆ ಕೇಂದ್ರ ಸರ್ಕಾರದ ನಿಲುವುಗಳು ಮತ್ತು ರಾಜ್ಯ ಸರ್ಕಾರದ ಒಂದು ರೀತಿಯ ನಿರ್ಲಕ್ಷ್ಯ ಮನೋಭಾವ, ಇದು ಎಲ್ಲೋ ಒಂದು ಕಡೆ ಕನ್ನಡವನ್ನು ಸಂಪೂರ್ಣವಾಗಿ ಕಡೆಗಣಿಸ್ತಕ್ಕಂಥ ಒಂದು ಹುನ್ನಾರಗಳೇ ನಡೀತಾ ಇದೆ. ರಾಜ್ಯ ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಳದೇ ಇದ್ದರೆ ಮತ್ತು ನಾಡಿನ ಜನತೆ ಈ ವಿಷಯದಲ್ಲಿ ಯಾವ ಒಂದು ನಮ್ಮಗಳ ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ಕನ್ನಡವನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಹೋರಾಟ ಮಾಡದೇ ಇದ್ದರೆ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರದ ನಡವಳಿಕೆಗಳು, ಇದು ಇತ್ತೀಚೆಗೆ BJP ಸರ್ಕಾರ ಬಂದ ಮೇಲೆ ಜಾಸ್ತಿ ಆಗಿದೆ ಕೇಂದ್ರದಲ್ಲಿ, ಇದರ ಬಗ್ಗೆ ಜನ ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥದ್ದು ಮನವಿ ಮಾಡ್ತೇನೆ. ಕೇಂದ್ರ ಸರ್ಕಾರಕ್ಕೂ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ. ಪದೇ ಪದೇ ಕನ್ನಡಿಗರ ಮೇಲೆ, ಕನ್ನಡ ಭಾಷೆಯ ಮೇಲೆ ಈ ರೀತಿ ಅವಮಾನ ಮಾಡ್ತಕ್ಕಂಥದ್ದು ಮತ್ತು ನಿಮಗೆ ಇಷ್ಟ ಬಂದಂಥ ರೀತಿಯಲ್ಲಿ ಈ ರೀತಿಯ ಒಂದು ಪ್ರಶ್ನಾವಳಿಗಳನ್ನಿಟ್ಟು ಬೇರೆ ಭಾಷೆಗಳಲ್ಲಿ ನಮ್ಮ ಯಾವ ಒಂದು ಕನ್ನಡಿಗರಿಗೆ, ಯುವಕರಿಗೆ ಇವತ್ತು ಉದ್ಯೋಗದಿಂದ ವಂಚಿತರಾಗ್ತಕ್ಕಂಥದ್ದು, ಎಲ್ಲ ರೀತಿಯ ಒಂದು ಅನಾನುಕೂಲಗಳು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ವ್ಯವಸ್ಥಿತವಾಗಿ ಈ ಪಿತೂರಿ ಏನು ನಡೀತಾ ಇದೆ, ಇದ್ರ ಬಗ್ಗೆ ನಾವೆಲ್ಲರೂ ಎಚ್ಚೆತ್ಕೋಬೇಕು ಅನ್ನೋದನ್ನು ಜನರಿಗೆ ಇದು